ಆತ್ಮೀಯ ಸರ್ವರಿಗೂ ನಮಸ್ಕಾರ. ನಾನು ಕೋಕಾಕ್ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಪಟಗೇರಿ. ನಾನು ತಮಗೆಲ್ಲ ಇದು ಕಲಾ ಮಾಧ್ಯಮಗಳ ಮುಖಾಂತರವಾಗಿ ನಮ್ಮ ಈ ಹೇ ಸೀತಾರಾಮ್ ನ್ಯೂಸ್ ಚಾನಲ್ ಮುಖಾಂತರ ಬಹಳಷ್ಟು ನಮ್ಮನ್ನು ಸಂಘಟಕರು ಪರಿಚಯಿಸಿದ್ದಾರೆ. ನನ್ನ ಒಂದು ಅಭಿಲಾಷೆ ಅಂತಂದರೆ ನಮ್ಮ ಕಲೆಗಳು ಜನಜೀವನಕ್ಕೆ ಬಹಳ ಸಮೀಪ ಇರುವುದರಿಂದ, ಅದೇ ವಿಶೇಷವಾಗಿ ಜಾನಪದ ಕಲೆಗಳು, ಯಾಕಂತಂದರೆ ಕುರಿತೋದಯಂ ಕಾವ್ಯಪ್ರಯೋಗ ಪರಿಣಿತಮತಿಗಳಂತೆ, ಯಾಕಂದರೆ ನಮ್ಮ ಈ ಕನ್ನಡ ನಾಡು ತಮಗೆಲ್ಲ ಗೊತ್ತಿರುವಂತೆ ಕಾವೇರಿಯಿಂದ ಮಾ ಗೋದಾವರಿವರ ಮಿರ್ಪನಾಡದ ಕನ್ನಡದೋಳು ಭಾವಿಸಲು ಜನಪದಂ ವಿಷದಾ ಉಳಿಯ ವಿಲಿನ ವಿಷದ ವಿಷಯ ವಿಶೇಷಂ ಪದನರಿದು ನುಡಿಯಲಂ ನುಡಿದನು ಅರಿದಾರಿಯಲು ಮಾರ್ಪರ ಆನಾಡವರ್ಗಲ್ ಚತುರರ ನಿಜದೆಂ ಕುರಿತೋದದೆ ಕಾವ್ಯ ಪ್ರಯೋಗ ಪರಿಣಿತಮತಿಗಳು ಅಂತ ಹೇಳ್ತಾರೆ. ಇಂಥ ಒಂದು ನಮ್ಮ ಜನರಿಗೆ ಈ ಅಕ್ಷರ ಜ್ಞಾನ ಇಲ್ಲದೇ ಹೋದರೂ ಕೂಡ ಅವರು ತಮ್ಮಿಂದ ತಮ್ಮ ಅಂದರೆ ಬಾಯಿಯಿಂದ ಬಾಯಿಗೆ ಕಿವಿಯಿಂದ ಕಿವಿಗೆ ಪರಂಪರಾಗತವಾಗಿ ಅಂದರೆ ಹಿರಿಯರಿಂದ ಕಿರಿಯರಿಗೆ ಈ ಕಲೆಗಳನ್ನು ಆಸ್ವಾದನೆ ಮಾಡ್ತಾ ಬಂದಿದ್ದರಿಂದ ಜಾನಪದ ಏನಾಗಿತ್ತು ಅಂದರೆ ಎಲ್ಲರಿಗೂ ಬೇಕಾಗಿದೆ. ಯಾಕಂದರೆ ಶ್ರೀ ಸಾಮಾನ್ಯರಿಗೂ ಕೂಡ ಏನಾಗತ್ತೆ ಅಂದರೆ ಅವರಿಗೆ ತಿಳಿಯುವ ಹಾಗೆ ಜನಪದರು ಏನು ಮಾಡ್ತಂದರೆ ತಮ್ಮ ಒಂದು ಕಲೆಗಳ ಮುಖಾಂತರವಾಗಿ ಅವುಗಳನ್ನು ಮುಟ್ಟಿಸುವಂಥ ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಹೀಗಾಗಿ ನಮ್ಮ ಘನ ಭಾರತ ಸರ್ಕಾರ ಆಗಲಿ ಅಥವಾ ಕರ್ನಾಟಕ ಸರ್ಕಾರ ಆಗಲಿ ತನ್ನ ವಿಶಿಷ್ಟವಾದಂಥ ಯೋಜನೆಗಳನ್ನು ಶ್ರೀಸಾಮಾನ್ಯರಿಗೆ ತಲುಪಿಸುವ ಸಲುವಾಗಿ ಅಲ್ಲಲ್ಲಿ ನೋಂದಾಯಿತ ನಮ್ಮ ಕಲಾ ಸಂಘಟನೆಗಳನ್ನು ಕರೆಸಿ ಅವರಿಗೆ ವಿಶೇಷವಾದಂಥ ಒಂದು ತರಬೇತಿಯನ್ನು ಕೊಟ್ಟು ಅವರು ಮೂಲಕವಾಗಿ ತಮಗೆ ಏನು ಹೇಳಬೇಕಾಗಿದೆಯೋ ಜನಮನಕ್ಕೆ ಯಾವುದನ್ನು ಮುಟ್ಟಿಸಬೇಕಾಗಿದೆಯೋ ಆ ಕಾರ್ಯವನ್ನು ಮಾಡ್ತಾ ಇರುವುದು ಕೂಡ ಅಷ್ಟೇ ಶ್ಲಾಘನೀಯ. ಆ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕದಾದ್ಯಂತ ಸುಮಾರು ನಮ್ಮ ಎಲ್ಲ ಜಿಲ್ಲೆಗಳಿಂದ ಕಲಾವಿದರು ಒಂದೆಡೆ ಕ್ರೋಢೀಕೃತರಾಗಿ ಅಲ್ಲಿ ಅವರು ಸೇರಿದಾಗ ಬೇರೆ ಬೇರೆ ವಿದ್ವಾಂಸರು ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟಂಥ ತಜ್ಞರು ಅಲ್ಲಿ ಸೇರಿ ಆಯಾ ವಿಷಯಗಳ ಮೇಲೆ ಬೆಳಕು ಚೆಲ್ಲುವುದನ್ನು ಕಲಾವಿದರು ಮೊದಲು ಆಸ್ವಾದನೆಯನ್ನು ಮಾಡ್ತಾರೆ. ಯಾಕಂದರೆ ವಿಷಯ ಜ್ಞಾನ ಇತ್ತಂತಂದರೆ ಮುಂದೆ ಅವರು ಅದನ್ನು ಅಭಿವ್ಯಕ್ತ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ತಿಳ್ಕೊಂಡು ಈ ಒಂದೊಂದು ವಿಷಯದ ಮೇಲೆ ಒಂದು ಸಮಗ್ರ ಕೃಷಿಯ ಕುರಿತು ಕೃಷಿ ವಿಜ್ಞಾನಿಗಳನ್ನು ಹಾಗೆ ಆರೋಗ್ಯ ಭಾಗ್ಯದ ಕುರಿತು ಹಲವಾರು ವೈಜ್ಞಾನಿಕ ವಿದ್ವಾಂಸರನ್ನು ಹಾಗೆ ನಮ್ಮ ಒಂದು ನೀತಿ ಬೋಧನೆಯ ಕುರಿತು ಹಲವಾರು ಒಂದು ಅಧ್ಯಾತ್ಮದ ಕೆಲವೊಂದು ತಜ್ಞರನ್ನು ಈ ಒಂದೊಂದೇ ವಿಷಯ ಅಲ್ಲ, ಅದು ಕೆಲವೊಂ ಬಲ್ಲವರಿಂದ ಕಲಿತು ಕೆಲವೊಂ ಶಾಸ್ತ್ರಗಳನ್ನು ಕೇಳುತ್ತೆ ಕೆಲವೊಂ ಮಾಲ್ಪವರಿಂದ ಕಂಡು ಕೆಲವೊಂ ಸ್ವಜ್ಞಾನದಿಂದ ಅರಿಯುತ್ತೆ ಕೆಲವೊಂ ಮಾಲ್ಪವರಿಂದ ಕಂಡು ಸರ್ವಜ್ಞನಪ್ಪನರಂ ಅಂತ ಹೇಳಿದಂಗೆ. ಯಾಕಂದರೆ ನಾವು ಕಲಿಯಬೇಕಾದದ್ದು ಬಹಳಷ್ಟು ಇದೆ, ಒಬ್ಬೊಬ್ಬರಲ್ಲಿ ಒಂದೊಂದನ್ನು ನಾವು ಕಲಿಯುವಂಥದ್ದು ಅದು ಪರಿಣಿತಿ ಬಂದಿದೆ. ಯಾಕಂತಂದರೆ ಏನು ಅಯೋಗ್ಯ ಪುರುಷೋಣ ಆಸ್ತಿ ಅಂತ ಹೇಳಿದ್ದಾರೆ, ಲೋಕದಲ್ಲಿ ಹುಟ್ಟಿದ ಪ್ರತಿಯೊಬ್ಬರೂ ಒಂದೊಂದು ಇದರಲ್ಲಿ ಅವರು ಯೋಗ್ಯರೇ ಇರೋದರಿಂದ ಅವರ ಒಬ್ಬೊಬ್ಬರ ಕಡೆಯಿಂದಲೇ ಒಂದೊಂದು ವಿಷಯಗಳನ್ನು ಸಂಗ್ರಹಣೆ ಮಾಡಲಿಕ್ಕೆ ಇದು ಸಾಧ್ಯತೆ ಅಂತ ತಿಳ್ಕೊಂಡು ಹೀಗೆ ಬೇರೆ ಬೇರೆ ಜನರನ್ನು ಒಂದು ಕ್ರೋಢೀಕರಣ ಮಾಡಿಕೊಂಡು ನಿಗದಿತವಾದಂಥ ಒಂದು ಪ್ರದೇಶಕ್ಕೆ ಸರ್ಕಾರ ಕಲಾವಿದರಿಗೆ ಉಚಿತವಾಗಿ ಇದು ಊಟ ಉಪಚಾರದ ವ್ಯವಸ್ಥೆಯನ್ನು ಮಾಡುತ್ತಾ ಹಾಗೆ ಕೆಲವೊಂದು ಸಂಘ ಸಂಸ್ಥೆಗಳ ಒಂದು ನೆರವನ್ನು ಪಡೆದುಕೊಂಡು ಕಲಾವಿದರಿಗೆ ಒಂದು ವಿಶೇಷವಾದಂಥ ತರಬೇತಿಯನ್ನು ನೀಡುತ್ತಿರುವುದು ಕೂಡ ಶ್ಲಾಘನೀಯ. ಅಂಥ ಒಂದು ತರಬೇತಿ ಅಲ್ಲಲ್ಲಲ್ಲಿ ನಾವು ಸಂಘಟನೆ ಮಾಡಿದ್ದನ್ನು ನೋಡ್ತಾ ಇದ್ವಿ. ಯಾಕಂದರೆ ಬೆಳಗಾವಿ ಜಿಲ್ಲೆ ಹಾಗೆ ಬೇರೆ ಧಾರವಾಡ ಜಿಲ್ಲೆ ದಾವಣಗೆರೆ ಹಾಗೆ ಮೊನ್ನೆ ಗದಗ ಜಿಲ್ಲೆ ಹಿಂಗೆ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಅಂದರೆ ಕಲಾವಿದರ ಎಲ್ಲರ ಒಂದು ಅನುಕೂಲಕ್ಕೆ ತಕ್ಕಂಗೆ ಪ್ರದೇಶಗಳನ್ನು ಆರಿಸಿಕೊಂಡು ಅಲ್ಲಿ ಅವರಿಗೆ ಒಂದು ತರಬೇತಿಯನ್ನು ನೀಡುವುದರ ಜೊತೆಗೆ ವಿಶೇಷವಾದಂಥ ಒಂದು ಜ್ಞಾನವನ್ನು ಹಂಚುವ ಕಾರ್ಯವನ್ನು ಇದು ಘನ ಸರ್ಕಾರ ಮಾಡ್ತಾ ಇದೆ. ಅದನ್ನು ಸದುಪಯೋಗ ಮಾಡಿಕೊಳ್ಳುವ ಸಲುವಾಗಿ ಕಲಾವಿದರು ಕೂಡ ವಿಶೇಷವಾಗಿ ತವರಲ್ಲಿ ನೆರೆದು, ಯಾಕಂದರೆ ಕಲಾವಿದ ಅಂತಂತಂದರೆ ಅವನು ಆರ್ಥಿಕವಾಗಿ ಅಷ್ಟಕ್ಕಷ್ಟೇ ಇದ್ದರೂ ಕೂಡ
ಹೃದಯ ಶ್ರೀಮಂತಿಕೆಯನ್ನು ಬೆಳೆಸಿಕೊಂಡವರು. ಕಲಾವಿದರ ಸಂಕಷ್ಟಗಳನ್ನು ನಿಜವಾಗಿಯೂ ಕಲಾವಿದರನ್ನ ಅರಿಯಬಲ್ಲರು, ಯಾಕೆ ಬೇರೆಯವರು ಯಾರಿಗೂ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಒಂದು ಜೀವನ ನಿರ್ವಹಣೆ ಮಾಡಬೇಕಾದ್ರೆ, ಒಂದು ಕುಟುಂಬವನ್ನು ಸಹಕಾರ ಮಾಡಬೇಕಾದ್ರೆ ಎಷ್ಟು ಕಷ್ಟ ಎಂಬುದು ನಮಗೆ ಹೇಗೆ ಗೊತ್ತದೋ ಹಾಗೆ ಕಲಾವಿದರು ಕಲಾ ಸಂಘಟನೆಯನ್ನು ಮಾಡಬೇಕಾದ್ರೆ ಅವರು ತಗೊಳ್ಳಿಕೊಳ್ಳುವಂಥ ಒಂದು ಕಷ್ಟಗಳು ಕೂಡ ಅವು ಶಬ್ದಕ್ಕೆ ನಿಲ್ಲಕೋದಿಲ್ಲ. ಯಾಕೆ ಒಬ್ಬ ಒಂದು ಕಲಾತಂಡದ ನಾಯಕ ತಂದು ಹತ್ತಾರು ಕಲಾವಿದರನ್ನು ಒಂದೆಡೆ ಸೇರಿಸಿ ಅವರು ಒಬ್ಬೊಬ್ಬ ಕಲಾವಿದ ಒಂದೊಂದು ವಿಷಯದಲ್ಲಿ ಅವನು ಪರಿಪೂರ್ಣತೆಯನ್ನು ಸಾಧಿಸಿದ್ದರೂ ಕೂಡ ಐದು ಬಟ್ಟೆಗಳು ಕೂಡಿದಾಗ ಒಂದು ತುತ್ತಾಗ್ತದೆ. ಹಾಗೆ ಎಲ್ಲ ಕಲಾವಿದರ ಸಮೀಕರಣ ಆದಾಗ ಒಂದು ಕಲೆಯ ಒಂದು ಹೊರಹೊಮ್ಮುವಿಕೆ ಆಗ್ತದೆ ಅನ್ನೋದಷ್ಟರಿಂದ ಹೀಗೆ ಕಲಾವಿದರನ್ನು ಸಂಘಟನೆ ಮಾಡುವುದು ಕೂಡ ಅಷ್ಟೇ ಮಹತ್ವದ. ಒಬ್ಬ ಕಲಾತಂಡದ ಮುಖಂಡ ಅದು ಹತ್ತಾರು ಕಲಾವಿದರಿಗೆ ಕಸ ಕೂಡಿಸಿಕೊಂಡು ಅವರಿಗೆ ವಿಶೇಷವಾದಂಥ ಇದು ತರಬೇತಿ ಜ್ಞಾನವನ್ನು ನೀಡಿ ಜೊತೆಗೆ ಅವರಿಗೆ ಕೊಡಬೇಕಾದಂಥ ಒಂದು ಸಂಬಳ ಹಾಗೆ ಅವರ ಒಂದು ಉತ್ತರ ಭತ್ತೆಗಳನ್ನು ಅವನು ಪ್ರಾಮಾಣಿಕವಾಗಿ ನೀಡಬೇಕಾಗುತ್ತದೆ. ಇಂಥ ಒಂದು ನಿಟ್ಟಿನಲ್ಲಿ ಘನ ಸರ್ಕಾರ ವಿವಿಧ ಯೋಜನೆಗಳ ಮುಖಾಂತರ ತಂಡಗಳಿಗೆ ಕೊಡುವಂಥ ಒಂದು ಏನಾದರೂ ಅನುದಾನವನ್ನು ಕೂಡ ಹೆಚ್ಚಿಗೆ ಮಾಡಬೇಕಾಗ್ತದೆ. ಯಾಕಂದರೆ ಕಲಾ ತಂಡಗಳು ಬದುಕಿದರೆ, ಕಲಾವಿದರು ಬದುಕಿದರೆ ಏನು ಕಲೆ ಉಳಿತದೆ, ಕಲೆ ಉಳಿದ್ರೆ ಏನಕ್ಕಂತಂದರೆ ಸಂಸ್ಕೃತಿ ಉಳಿತದೆ, ಸಂಸ್ಕೃತಿ ಉಳಿಯುವುದರಿಂದ ಸದೃಢ ಒಂದು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯದ. ಆ ನಿಟ್ಟಿನಲ್ಲಿ ಏನಾಗತ್ತಂದರೆ ನಾವು ಎಲ್ಲರೂ ಪೂರಕವಾಗಿ ಒಬ್ಬರಿಗೊಬ್ಬರು ಸಹಕಾರ ತತ್ವದಿಂದ ಬಾಳಬೇಕಾಗಿದೆ. ಹೀಗಾಗಿ ಕಲಾವಿದರು, ಕಲಾ ಮುಖಂಡರು, ಹಾಗೆ ಜೊತೆಗೆ ಸರ್ಕಾರ, ಸರ್ಕಾರಿ ಅಧಿಕಾರಿಗಳು, ಹಾಗೆ ಎಲ್ಲ ಸಮಾಜ ಕೂಡ ಸಂಘಟನೆಗೆ ಪ್ರೋತ್ಸಾಹ ಕೊಡುವಂಥ ವಿವಿಧ ಸಂಘ ಸಂಸ್ಥೆಗಳು ಕೂಡ ಅತ್ಯಂತ ಒಂದು ಸಹೃದಯದಿಂದ ಸಹಕಾರವನ್ನು ನೀಡುವುದು ಮಾತ್ರ ಅವರವರ ಆದ್ಯ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ಕಲೆಯನ್ನು ಬೆಳೆಸುವುದರೊಂದಿಗೆ ನಾವು ಸಂಸ್ಕೃತಿಯನ್ನು ನಿರ್ಮಿಸಲಿಕ್ಕೆ ಸಾಧ್ಯದ. ಆ ನಿಟ್ಟಿನಲ್ಲಿ ಶ್ರೀಸಾಮಾನ್ಯರಿಗೆ ಸರ್ಕಾರದ ವಿವಿಧ ಯೋಜನೆಗಳನ್ನು ತಲುಪಿಸಲಿಕ್ಕೆ ಅತ್ಯಂತ ಸೂಕ್ತವಾದಂಥ ಮಾಧ್ಯಮ ಅಂದರೆ ಇದು ಜಾನಪದ ಕಲೆ. ಯಾಕಂದರೆ ಜಾನಪದ ಕಲೆ ಏನಾಗುತ್ತದೆ ಅಂದರೆ ಇದು ಎಲ್ಲರಿಗೂ ತಿಳಿಯುವಂಥ ಒಂದು ಕಲೆ. ಅದಕ್ಕಾಗಿ ಈ ನಮ್ಮ ಪ್ರಧಾನಮಂತ್ರಿ ಜನೌಷಧಿಯ ಒಂದು ಮೂಲಕವಾಗಿ ಕಡಿಮೆ ದರಗಳಲ್ಲಿ ಔಷಧ ಕೊಡ್ತಾಯಿದ್ದಾರೆ. ಉಳಿಕೆಯಾದ ಬೇರೆ ಒಂದು ನಾವು ಔಷಧಿ ಅಂಗಡಿಗಳಿಗಿಂತನೂ ಸವಿ ಅಂದರೆ ಸವಿ ದರದಲ್ಲಿ ಕಡಿಮೆ ದರದಲ್ಲಿ ಪ್ರಧಾನಮಂತ್ರಿ ಜನೌಷಧಿಯ ಅಂಗಡಿಗಳಲ್ಲಿ ಸಿಗುವಂಥ ಒಂದು ಔಷಧಗಳನ್ನು ಉಪಯೋಗ ಮಾಡುವುದರಿಂದ ಶ್ರೀಸಾಮಾನ್ಯರ ಬದುಕು ಹಸನಾಗ್ತದೆ ಮತ್ತು ರೋಗಗಳಿಂದ ಮುಕ್ತ ಆಗ್ತಾರೆ. ಯಾಕಂದರೆ ನಾನು ಈಗಾಗಲೇ ಹೇಳಿದಂತೆ ಶರೀರ ಅಂತಂದರೆ ರೋಗದ ತವರಮಣಿ. ಇವತ್ತು ಒಂದು ನಮನೆ ರೋಗ ಇದ್ದರೆ ನಾಳೆ ಒಂದು ನಮನೆ ರೋಗ ಇರ್ತದೆ. ಹಿಂಗೆ ನೋ ಬಡಿ ಈಸ್ ಹ್ಯಾಪಿ ಇನ್ ದಿಸ್ ವರ್ಲ್ಡ್ ಅಂತೇಳಿ ಈ ಲೋಕದಲ್ಲಿ ಯಾರೂ ಸುಖಿ ಇಲ್ಲ. ಯಾಕಂದರೆ ಒಲ್ಲಿಂದ ಒಂದು ತಾಕಲಾಟ, ಒಂದಿಲ್ಲ ಒಂದು ವ್ಯಾಪ, ಒಂದಿಲ್ಲ ಒಂದು ರೋಗ. ಹೀಗಾಗಿ ಈ ಮನುಷ್ಯ ಏನ್ಬೇಕಂದ್ರೆ ಈ ಮನುಷ್ಯ ಶ್ರೀಸಾಮಾನ್ಯರ ಬದುಕು ಹಸನಾಗಲಿ ಅನ್ನುವಂಥ ದೃಷ್ಟಿಯಿಂದ ಈ ಕೆಲವೊಂದು ಪ್ರಧಾನಮಂತ್ರಿ ಜನೌಷಧಿಯ ಕೆಲವೊಂದು ಕೇಂದ್ರಗಳು ಏನು ಮಾಡ್ತದೆ ಅತ್ಯಂತ ಕಡಿಮೆ ದರದಲ್ಲಿ ಈ ಔಷಧಗಳನ್ನು ಕೊಡುವುದರಿಂದ ಅವುಗಳನ್ನು ಪಡೆದುಕೊಂಡು ಶ್ರೀಸಾಮಾನ್ಯರು ತಮ್ಮ ಬದುಕನ್ನು ಹಸನ ಮಾಡಿಕೊಳ್ಳಬೇಕಾಗಿದೆ. ಹಾಗೆ ಅಟಲ್ ಜಲ ಯೋಜನಾದಿಗಳನ್ನು ಶ್ರೀಸಾಮಾನ್ಯರಿಗೆ ತಿಳಿಸುವಂಥ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ. ಅಂದರೆ ಅದರ ಮುಖಾಂತರವಾಗಿ ನಾವು ನಮ್ಮ ಈ ಜಲ ಸಂಪತ್ತನ್ನು ಯಾವ ರೀತಿ ಉಪಯೋಗ ಮಾಡಬೇಕು ಅನ್ನೋದನ್ನು ನಾವು ಕೂಡ ಕಲ್ತ್ಕೊಳ್ಬೇಕು. ಈ ಕಲಾ ಮಾಧ್ಯಮಗಳ ಮುಖಾಂತರ ತಿಳಿಸೋದ್ರಿಂದ ನಮ್ಮ ರೈತರಿಗಾಗಲಿ ನಮ್ಮ ಸಾಮಾನ್ಯ ಜನರಿಗೆ ಅವು ವೇದ್ಯ ಆಗ್ತವೆ. ಮತ್ತು ಮಳೆ ನೀರಿನ ಸಂಗ್ರಹಣೆ ಇದು ಕೂಡ ಅಷ್ಟೇ ಮಹತ್ವದ. ಯಾಕಂದರೆ ನೀರು ಅಮೂಲ್ಯ, ನೀರನ್ನು ಸಂರಕ್ಷಣೆ ಮಾಡೋದ್ರಿಂದ ನಮ್ಮ ಭಾಳ ಹಸನ. ಯಾಕೆ ಪ್ರತಿಯೊಬ್ಬ ಮನುಷ್ಯನಿಗೆ ಮೊದಲು ಬೇಕಾದದ್ದು ವಾಯು. ವಾಯು ಮಾಲಿನ್ಯ ಆಗದಂತೆ ತಡೆಗಟ್ಟುವುದು ಅಂದರೆ ಹೊಗೆ ಮುಕ್ತ ಗ್ರಾಮಗಳನ್ನು ನಿರ್ಮಾಣ ಮಾಡಬೇಕಾಗಿದೆ. ಯಾಕಂತಂದರೆ ಗ್ಯಾಸ್ಗಳ ಸದ್ಬಳಕೆ ಆಗಿದ್ರಿಂದ ಮುಂದೆ ಅಟಲ್ ಯೋಜನೆ, ಜನಧನ ಯೋಜನೆ ಇವು ಉಚಿತವಾಗಿ ಸಿಗುವಂಥ ಆರೋಗ್ಯ ಯೋಜನೆಗಳಂತೂ ಹಲವಾರು ಇವೆ. ಆ ಯೋಜನೆಗಳನ್ನು ಜಲಜೀವನ ಮಿಷನ್ ಮತ್ತು ವಿಕಲಚೇತನರಿಗೆ ಸೇರುವಂಥ ಸೌಲಭ್ಯಗಳು ಮತ್ತು ಕೆಲವೊಂದು ಉದ್ಯೋಗಾವಕಾಶಗಳು
ನಮಗೆ ಉದ್ಯೋಗ ಇಲ್ಲ ಅಂತಲೇ ಕೊಡೋಂಗೆ. ಯಾಕೆ ಉದ್ಯೋಗ ಪುರುಷ ಲಕ್ಷಣ ಅಂತಾರೆ. ಪ್ರತಿಯೊಬ್ಬರು ನಾವು ಉದ್ಯೋಗವನ್ನು ಮಾಡಲೇಬೇಕು. ಉದ್ಯೋಗ ಮಾಡಲಿಲ್ಲ ಅಂದರೆ ನಮ್ಮದು ಬದುಕನ್ನು ಇಡುವುದಿಲ್ಲ. ಅದಕ್ಕಾಗಿ ನಮಗೆ ಸಿಗಬೇಕಾದಂಥ ಉದ್ಯೋಗಗಳು ಸಿಗಲೇ ಹೋದರೂ ಕೂಡ ಲಭ್ಯವಾಗಿರುವಂಥ ಉದ್ಯೋಗಗಳನ್ನು ನಾವು ಕ್ರೋಢೀಕರಣ ಮಾಡಿಕೊಂಡು ನಮ್ಮ ಜೀವನವನ್ನು ಸಾಗಿಸುವಂಥ ಒಂದು ಕ್ರಮವನ್ನು ನಾವು ಅನುಸರಿಸುವಂಥ ನಮ್ಮ ಜೀವನ ಹಸನ ಆಗ್ತೈತಿ. ಅದಕ್ಕಾಗಿ ಕೆಲವೊಂದು ಧನ ಸಹಾಯಗಳು ಕೂಡ ಸಿಗ್ತಾ ಇದಾವೆ. ಅವು ಯಾಕೆ ಭಾಳ ಮಂದಿಗೆ ಗೊತ್ತಿಲ್ಲದ ಕಾರಣ ಇದು ಸರ್ಕಾರ ಏನೈತಿ ಇಂಥ ಒಂದು ಕಲಾ ಮಾಧ್ಯಮಗಳ ಮುಖಾಂತರವಾಗಿ ಎಲ್ಲರಿಗೂ ತಿಳಿಯಲಿ, ಎಲ್ಲರೂ ಉದ್ಯೋಗವಂತರಾಗಲಿ, ಎಲ್ಲರೂ ಆರ್ಥಿಕವಾಗಿ ಸಬಲೀಕರಣ ಆಗಲಿ ಅನ್ನುವಂಥ ಉದ್ದೇಶದಿಂದ ಒಂದು ವಿಚಾರ ವಿನಿಮಯ ಕಾರ್ಯವನ್ನು ಮಾಡ್ತಾ ಇದ್ದೆ. ಕೃಷಿ ವಿಮಾ ಯೋಜನೆ ಅಂತಂದರೆ ಒಂದು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಇರೋದು ವಿವಿಧ ಕುಶಲೋಪಹರಿಗೆ ಈಗ ನಮಗೆ ಗುಡಿ ಕೈಗಾರಿಕೆಗಳ ಒಂದು ಅಭಿವೃದ್ಧಿ ಜೊತೆಗೆ ನಮ್ಮ ಒಂದು ಸಂಸ್ಕೃತಿಯ ಒಂದು ಸಂವರ್ಧನೆಗೆ ಕೂಡ ಒಳ್ಳೆಯ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಇಂಥ ಒಂದು ಉದ್ಯೋಗ ಸಂಸ್ಥೆಗಳಿಂದ ಆರ್ಥಿಕ ಸಹಾಯ ಪಡ್ಕೊಂಡು ತಮ್ಮ ಜೊತೆಗೆ ತಮ್ಮ ಜೀವನವನ್ನು ಭದ್ರ ಮಾಡಿಕೊಳ್ಳಬೇಕಾಗಿದೆ ಮನುಷ್ಯ ಕೆಲವೊಂದು. ಯಾಕಂದರೆ ನಾನು ಇದ್ರೇ ಮುಂದೆ ಏನಿಲ್ಲ ಅಂದರೆ ಒಂದು ನರಿ ಕತೆ ಹೇಳ್ತಿದ್ದಾಳೆ. ಒಂದು ನರಿ ಅದು ಹೊಳ್ಯಾಗ ತಿಳ್ಕೋತ ಹೋದಾಗ ಅದು ಕೂಗು ಹಾಕಿ ಹೇಳ್ತಂದ್ರೆ ಈ ಜಗತ್ತು ಮುಳುಗ್ತೈತಿ ಅಂತ ಹೇಳಿದಾಗ ಒಬ್ಬ ದಂಡೆ ಬಂದಿದ್ದಂಥ ಮನುಷ್ಯ ಹೆಂಗೆ ಮುಳುಗ್ತೈತಿ ಯಾವಾಗ ಮುಳುಗ್ತೈತಿ ಕೇಳಿದಾಗ ನಾನು ಜಪ್ಪು ಜಕ್ಕೊಂಡು ಹೊರಗೆ ತೆಗೆಯಂದ ಕೂಡಲೇ ಒಂದು ಉದ್ದಂದ ಒಂದು ಬಡಿಗೆ ಕೊಟ್ಟು ಆ ನರಿಯನ್ನು ತೆಗೆದು ಹೊರಗೆ ಹಾಕಿದಾಗ ಅದು ಕೇಳ್ತ ನಾವು ಯಾವಾಗ ಜಗತ್ತು ಮುಳುಗ್ತೈತಿ ಇಲ್ಲ ಇನ್ನು ನಾ ಇರೋ ಮಟ್ಟ ಜಗತ್ತು ಇರ್ತೈತಿ. ಅಂದ್ರೇನು ಜಗತ್ತು ಮುಣುಗು ಅಂದ್ರೆ ನಾ ಇದ್ರೇ ಜಗತ್ತು, ನಾ ಇದ್ರೇ ಹೆಣ್ಣು ಮಕ್ಕಳು, ನಾ ಇದ್ರೇ ಬಳಕು, ನಾ ಇದ್ರೇ ಸಮಾಜ, ನಾ ಇದ್ರೇ ನಾಡು, ನಾ ಇದ್ರೇ ರಾಷ್ಟ್ರ. ಅದಕ್ಕೆ ತಾನು ಬದುಕಬೇಕು ಅನ್ನೋದು ಮುಖ್ಯ. ತಾಬಲ ಜಗಬಲ ಅಂತ ಹೇಳುವ ಹಾಗೆ ಅದಕ್ಕೆ ಪ್ರತಿಯೊಬ್ಬರು ಬದುಕಬೇಕಾಗಿದೆ. ಪ್ರತಿಯೊಬ್ಬರು ಬದುಕಬೇಕಾಗಿತ್ತು ಅಂದರೆ ಕೆಲವೊಂದು ಇವೆಲ್ಲ ಯೋಜನೆಗಳನ್ನು, ಜೀವನ ಜ್ಯೋತಿ, ಆಶಾಕಿರಣ, ಆರೋಗ್ಯ ಭಾಗ್ಯಗಳನ್ನು ಪಡ್ಕೊಂಡು ಹಿಂಗೆ ಹತ್ತು ಹಲವಾರು ವಿವಿಧ ನಮಗೆ ಗೊತ್ತಿಲ್ಲ. ಅದಕ್ಕಾಗಿ ಕೆಲವೊಂದು ಬಲ್ಲವರಿಂದ ಕಲಂತ ಹೇಳಿದಂಗೆ ಒಬ್ಬೊಬ್ಬರ ಕಡೆಯಿಂದ ಕೇಳೋದ್ರಾಗ ಅದಕ್ಕಿನ್ನ ದುಡ್ಡು ಖರ್ಚಾಗುವಲ್ಲ. ಅದು ಮತ್ತೊಬ್ಬರು ಮಾರ್ಗದರ್ಶನ ಪಡೆದುಕೊಂಡು ಪ್ರತಿಯೊಬ್ಬರು ತಮ್ಮ ಜೀವನವನ್ನು ಶುಚಿಯಾಗಿ ಮಾಡ್ಕೋಬೇಕು ಅನ್ನುವಂಥ ಒಂದು ಧ್ಯೇಯ ಇದು. ಮುಂದೆ ಇದನ್ನು ಕಲೆ ಮುಖಾಂತರ ಯಾಕೆ ಹೇಗೋದು ಅಂತಂದರೆ ಈ ಕಲಾವಿದರ ಆಗೋದು ಎಲ್ಲರಿಗೂ ಸಾಧ್ಯವಿಲ್ಲ. ಯಾಕಂದರೆ ಅದೊಂದು ಪ್ರತಿಯೊಬ್ಬರಲ್ಲಿ ಕಲೆ ಇರ್ತೈತಿ. ಆದರೆ ಆ ಕಲೆ ಎಲ್ಲರನ್ನು ಕೈ ಬೀಸಿ ಕರೀತೈತಿ. ಆದರೆ ಕೆಲವರನ್ನು ಮಾತ್ರ ಆಯ್ದುಕೊಳ್ಳುತ್ತದೆ ಅನ್ನುವಂಥ ಮಾತು ಕೂಡ ಅಷ್ಟೇ ಸತ್ಯದ. ಯಾಕಂದರೆ ಎಲ್ಲರಿಗೂ ಅಭಿವ್ಯಕ್ತಿ ಮಾಡಲಿಕ್ಕೆ ಬರುವಂಥ ಆಗಲ್ಲ. ಆದರೆ ಶ್ರೀಸಾಮಾನ್ಯರಿಗೆ ವೇದ್ಯವಾಗುವಂತೆ ಇಂಥ ಜಟಿಲತರವಾದಂಥ ಒಂದು ಈ ಕೃಷಿಯ ಕುರಿತಾಗಲಿ ಅಥವಾ ಈ ಬ್ಯಾಂಕಿಂಗ್ ವ್ಯವಹಾರದ ಕುರಿತಾಗಲಿ, ಆರೋಗ್ಯ ಭಾಗ್ಯದ ಕುರಿತಾಗಲಿ, ಇನ್ನೂ ಅನೇಕ ಹಲವಾರು ಅಂಶಗಳನ್ನು ಕಲಾವಿದರು ತಮ್ಮ ಕಲೆ ಮುಖಾಂತರ ಅಭಿವ್ಯಕ್ತಿ ಮಾಡಿದಾಗ ಅದನ್ನು ನೋಡುವುದರಿಂದ ನಮಗೆ ಎಷ್ಟೋ ಅಂಶಗಳು ಗೊತ್ತಾಗ್ತವೆ. ಆ ದೃಷ್ಟಿಯಲ್ಲಿ ಇಂಥ ಒಂದು ಕಲಾವಿದರ ಬಾಳು ಕೂಡ ಅದು ಭವ್ಯವಾಗಬೇಕು. ಕಲಾವಿದರಿಂದ ಸರ್ಕಾರದ ನೆರವು ಸಿಗಬೇಕು. ಒಂದು ಮಾತು ನಮಗೆ ಏನಪ್ಪ ಬರ್ತದೆ, ಈ ಲೋಕದಲ್ಲಿ ನೋಡಿ ಏನೆಲ್ಲ ಸೌಲಭ್ಯಗಳು ಅದಾವ. ಈ ಒಂದು ಕಾರ್ಮಿಕರಿಗೆ ಎಷ್ಟೋ ಅನುಕೂಲಗಳಂದ್ರೆ ಕಾರ್ಮಿಕರಿಗೆ ವಿಮಾ ಸೌಲಭ್ಯ ಇದೆ. ಒಬ್ಬ ಕಾರ್ಮಿಕ ಸತ್ತರೆ ಅವನಿಗೆ ಒಂದು ಏನಾದರೂ ಸರ್ಕಾರದಿಂದ ಸಹಾಯ ಸಿಗ್ತದೆ. ಆದರೆ ಕಲಾವಿದನಿಗೆ ಮಾತ್ರ ಯಾವೊಂದು ಆಸರಣೆಯಿಲ್ಲ. ಆ ನಿಟ್ಟಿನಲ್ಲಿ ಘನ ಕರ್ನಾಟಕ ಸರ್ಕಾರ ಆಗಲಿ, ಬೇರೆ ಭಾರತ ಸರ್ಕಾರ ಆಗಲಿ, ಕಲಾವಿದರಿಗೆ ಒಂದು ಆದ್ಯತೆಯನ್ನು ಕೊಡಬೇಕು. ಯಾಕೆ ಕಲಾವಿದರು ಇದಕ್ಕೆ ಚಂದನದಂತೆ ತಮ್ಮನ್ನ ತಾವು ತೆಗೆದು ಸುಗಂಧವನ್ನು ಪ್ರಮಿಸ್ತಾಳೆ. ಉದುಬತ್ತಿಯಂತೆ ತಮ್ಮನ್ನು ತಾವು ಸುಟ್ಟುಕೊಂಡು ಇತರರಿಗೆ ಪರಿಮಳವನ್ನು ಸೂಚಿಸ್ತಾರೆ. ಇಂಥ ಕಲಾವಿದರ ಬಾಳು ಬದುಕು ಹಸನ ಆಗಬೇಕಾದ್ರೆ ಸರ್ಕಾರ ಕೂಡ ಅವರ ಕುರಿತು ವಿಶೇಷವಾದಂಥ ಒಂದು ಕಾಳಜಿಯನ್ನು ಮಾಡಬೇಕಾಗೈತಿ. ಕಲಾವಿದನ ಹೊಟ್ಟೆ ತುಂಬಬೇಕಾದರೆ ಅವನಿಗೆ ಸಿಗಬೇಕಾದಂಥ ಒಂದು ಏನಾದರೂ ಒಂದು ಮಾಶಾಶನ ಆಗಲಿ, ಅದೊಂದು ಸುಮಾರು ಒಂದು 10,000 ರೂಪಾಯಿ ಸಿಕ್ಕರೆ ಅವನ ಬದುಕು ಹಸನಾಗೈತಿ. ಇಂದಿನ ಕಾಲದೊಳಗೆ ಬದುಕನ್ನು ನಡೆಸಬೇಕಾದ್ರೆ ಈ 10,000 ಕೂಡ ಸಾಲೋದಿಲ್ಲ ಅಂದರೂ ಕೂಡ 10,000 ಸಿಕ್ಕರೆ ಕಲಾವಿದ ಅಂಬಲಿಯನ್ನು ಕುಡಿದಾದರೂ ಕೂಡ ಬದುಕಬಹುದು. ಅಂದರೆ ಇಂಥ ಶ್ರೇಷ್ಠ ಕಲೆಯನ್ನು ನಂಬಿ ಕಲೆಯ ಮೂಲಕವಾಗಿ ಜನಸಾಮಾನ್ಯರ ಮನಸ್ಸನ್ನು ತಿಳಿಗೊಳಿಸಿ ಸರ್ಕಾರದ ಯೋಜನೆಗಳನ್ನು ತಿಳಿಸುವಂಥ ಈ ಪ್ರಬುದ್ಧ ಕಲಾವಿದರ ಬದುಕು ಕೂಡ
ಭವ್ಯವಾಗಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ನನಗೆ. ಯಾಕಂದ್ರೆ ಒಂಥರ ವೇದನೆ ಹೌದು, ಒಂಥರ ಖುಷಿಯೂ ಹೌದು. ಯಾಕಂದರೆ ಸ್ಪಂದಿಸಬೇಕಾಗ್ತದೆ, ನಾನು ಬದುಕಬೇಕು, ನನ್ನಂತೆ ಇತರರು ಬದುಕಬೇಕು ಅನ್ನುವಂಥ ಧ್ಯೇಯ ನಮ್ಮ ಕಲಾವಿದರದ್ದು. ಅದಕ್ಕಾಗಿ ಕಲಾವಿದರು ಏನು ಮಾಡ್ತಾರಂದರೆ, ಈಗ ಒಂದು ಚಿಕ್ಕ ಮಕ್ಕಳು ಕೂಡ ಅವರು ಸಂಭಾಷಣೆ ಮಾಡ್ತಾರವಾಗ ಅವ್ರು ಹೇಳ್ತಾರೆ ಆಂಗಿಕ ಅಭಿನಯದ ಮುಖಾಂತರ ಮಾಡ್ತಾರೆ. ಅಂದರೆ ಏನು, ಆ ಮಗುವಿನಂತೆಯೇ ಮಾತಾಡ್ತಾರೆ, ಮಕ್ಕಳಂತೆಯೇ ಆಟ ಪಾಠಗಳನ್ನು ಆಡಿ ಅವರಿಗೆ ಕಲೆಯನ್ನು ತಿಳಿಸ್ತಾರೆ. ಕೆಲವು ಮಂದಿ ವಾಚಕ ರೂಪದಿಂದ ಬರೀ ಒಳ್ಳೊಳ್ಳೆ ಮಾತುಗಳ ಮುಖಾಂತರವಾಗಿ ಸಂಭಾಷಣೆ ರೂಪದಿಂದ ಹೇಳ್ತಾರೆ. ಕೆಲವೊಂದಿಗೆ ವಿವಿಧ ವೇಷಗಳನ್ನು ತೊಟ್ಟುಕೊಂಡು ಆ ಪರಕಾಯ ಪ್ರವೇಶ ಮಾಡಿ ಆ ಪಾತ್ರವೇ ತಾವೇ ಆಗಿ ಅದನ್ನು ಈ ಜನಪದವನ್ನು ಈ ಸಾಮಾನ್ಯರಿಗೆ ತಲುಪಿಸುವಂಥ ಈ ಕರಾಗಲದ ಒಂದು ಹೃದಯ ಶ್ರೀಮಂತಿಕೆಗೆ ನಾವು ನಿಜವಾಗಿಯೂ ತಲೆಬಾಗಲೇಬೇಕು. ಅಷ್ಟೇ ಅಲ್ಲ, ಮಕ್ಕಳ ಆರೋಗ್ಯ, ಹಾಗೆ ಗರ್ಭಿಣಿ ಸ್ತ್ರೀಯರ ಸಮಸ್ಯೆಗಳು, ಮುಂದೆ ಈ ಸಾಂಕ್ರಾಮಿಕ ರೋಗಗಳ ನಿವಾರಣೆ, ಮುಂದೆ ಸ್ವಚ್ಛತೆಯ ಮಹತ್ವ, ಮತ್ತು ಭ್ರೂಣ ಹತ್ಯಾ ನಿಷೇಧ, ಅಂಗಾಂಗ ಕಸಿ, ಆಯುಷ್ಮಾನ್ ಭಾರತದ ಪರಿಕಲ್ಪನೆ, ಆರೋಗ್ಯ ಕರ್ನಾಟಕದಂಥ ಒಂದು ವಿಚಾರಗಳು, ಪ್ರತಿಯೊಬ್ಬ ಮನುಷ್ಯನಿಗೆ, ಶ್ರೀ ಸಾಮಾನ್ಯರು ಬಡವರಾಗಿದ್ದರು, ಅವರು ಕೇವಲ BPL ಕಾರ್ಡ್ ಹೊಂದೋದ್ರಿಂದ ಸುಮಾರು 5 ಲಕ್ಷ ರೂಪಾಯಿವರೆಗೆ ಏನೇ ಖರ್ಚಾದರೂ ಕೂಡ ಸರ್ಕಾರ ಭರಿಸದು ಅನ್ನುವಂಥ ವಿಷಯವನ್ನು ಕಲಾ ಮಾಧ್ಯಮಗಳು ತಿಳಿಸ್ತವೆ. ಹೇಗಂತಂದರೆ, ಮೊದಲು ಯಾರಿಗೇ ಏನೇ ರೋಗ ಬಂದರೂ ಕೂಡ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ತೋರಿಸಿ, ಅಲ್ಲಿ ಗುಣ ಆಗದೆ ಹೋದರೆ ತಾಲೂಕಾ ಸರ್ಕಾರಿ ಆರೋಗ್ಯ ಕೇಂದ್ರಗಳಲ್ಲಿ ತೋರಿಸಿ, ಅಲ್ಲಿಯೂ ಗುಣ ಆಗಲಿಲ್ಲದ್ರೆ ಜಿಲ್ಲಾ ಆರೋಗ್ಯ ಕೇಂದ್ರಗಳಲ್ಲಿ ತೋರಿಸಿ, ಅಕಸ್ಮಾತ್ ಆ ರೋಗ ಅಲ್ಲಿಯೂ ಗುಣ ಆಗಲಿಲ್ಲ ಅಂದರೂ ಕೂಡ ಅವರು ನೀಡುವಂಥ ಶಿಫಾರಸು ಪತ್ರಗಳನ್ನು ಅವರು ಸರ್ಕಾರದಿಂದ ಅದು ಖಚಿತವಾಗಿ ಗುರುತಿಸಲ್ಪಟ್ಟಂಥ ಇತರ ಖಾಸಗಿ ಆಸ್ಪತ್ರೆಗಳಲ್ಲಿ ತೋರಿಸಿದರೂ ಕೂಡ ಆರೋಗ್ಯ ಸಂವರ್ಧನೆಗಾಗಿ BPL ಕಾರ್ಡ್ ಹೊಂದಿದಂಥ ಕುಟುಂಬಕ್ಕೆ 5 ಲಕ್ಷ ರೂಪಾಯಿವರೆಗೆ ಸರ್ಕಾರ ಧನ ಸಹಾಯ ಕೊಡ್ತದೆ. ಅದೇ ರೀತಿ APL ಕಾರ್ಡ್ದವ್ರಿಗೆ ಕೂಡ ಈ ಸೌಲಭ್ಯ ಕಿರು ಪ್ರಮಾಣದಲ್ಲಿ ಇರೋದು ಕೂಡ ಅವರು ಅದನ್ನು ಬಳಕೆ ಮಾಡ್ಕೋದು. ಹಿಂಗೆ ಜೀವನವನ್ನು ಸುರಕ್ಷೆ ಮಾಡಿಕೊಳ್ಳುವ ಸಲುವಾಗಿ, ಶ್ರೀ ಸಾಮಾನ್ಯರ ಒಂದು ಆರೋಗ್ಯವನ್ನು ಕಟ್ಟಿಕೊಳ್ಳುವ ಸಲುವಾಗಿ, ಎಲ್ಲರೂ ಆರೋಗ್ಯವಂತರಾಗಿ ಬಾಳುವ ಸಲುವಾಗಿ ನೋಡಿ, ಹಿಂದಕ್ಕೆ ಏನಿದ್ರಿ ಬಾಲಾಳಾಮ್ ರೋಧ ನಂಬಲ ಅಂತ ಹೇಳ್ತಾರೆ, ಅಂದರೆ ಚಿಕ್ಕ ಮಕ್ಕಳಿಗೆ ಅಳುವುದನ್ನು ಆಧಾರ. ಹಂಗೆ ಬಡವರಿಗೆ ಯಾರಂತ ರಾಜನವಾದ, ಹಂಗೆ ಈಗ ಸರ್ಕಾರನ ಆ ಒಂದು ರಾಜನ ಸ್ಥಾನದಲ್ಲಿ ಇಟ್ಟುಕೊಂಡು ಎಲ್ಲ ಶ್ರೀ ಸಾಮಾನ್ಯರ ಬದುಕು ಹಸನ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಈ ಯೋಜನೆಗಳನ್ನು ತೆಗೆದುಕೊಂಡು ಬಂದು ಶ್ರೀ ಸಾಮಾನ್ಯರಿಗೆ ತಲುಪಿಸಲಿಕ್ಕೆ ಕಲಾ ಮಾಧ್ಯಮಗಳಿಗೆ ಅವಕಾಶ ಕೊಟ್ಟು ಕಲಾ ಕಾರ್ಮಿಕ ಒಂದು ಸಂಘಟನೆಯನ್ನು ಮಾಡಿಕೊಂಡು ಕಲಾ ತರಬೇತಿ ಕೇಂದ್ರಗಳ ಮುಖಾಂತರವಾಗಿ ವಿಚಾರಗಳನ್ನು ಹಂಚ್ತದೆ. ಯಾಕಂದರೆ ಈ ವಿಚಾರಗಳನ್ನು ಎಲ್ಲರಿಗೂ ತಿಳಿಸುವಂಥದ್ದು ಅದು ದೇವರ ಸೇವಾ. ಈಗ ದೇವರ ಸೇವೆ, ದೇವರಂತಂದರೆ ಕಲ್ಲು ಕಟ್ಟಿಗೆಯಲ್ಲಿ ದೇವರಿಲ್ಲ, ಮಣ್ಣು ಮಡಕೆಯಲ್ಲಿ ದೇವರಿಲ್ಲ, ಕಾಶಿ ರಾಮೇಶ್ವರ ತಿರುಗಿ ಬಂದರೂ ಕೂಡ ದೇವರ ದರ್ಶನ ಆಗುವುದಿಲ್ಲ. ಆದರೆ ಒಬ್ಬರಿಗೊಬ್ಬರಿಗೆ ಸಹಾಯ ಮಾಡುವುದು, ಒಬ್ಬರ ಒಂದು ಕಷ್ಟಗಳಲ್ಲಿ ಭಾಗಿಯಾಗುವುದಿರೋದಲ್ಲ, ಅಲ್ಲೇ ನಾವು ದೇವರನ್ನು ಕಾಣಬಹುದು. ಆ ಒಂದು ದೃಷ್ಟಿಯೊಳಗೆ ಯಾವುದೇ ನಾವು ವಿಶೇಷವಾಗಿ ಅಲಕ್ಷ್ಯ ಮಾಡದೆ ರೋಗ ಬರಲಿ, ಕಷ್ಟ ನಷ್ಟಗಳೇ ಬರಲಿ, ಅವಾಗಿ ನಮಗೆ ತಿಳಿದಂಥ ವಿಷಯಗಳನ್ನು, ಸರ್ಕಾರದ ಸೌಲಭ್ಯಗಳನ್ನು ಇತರರಿಗೂ ತಿಳಿಸಬೇಕು. ಯಾರೇ ಆಗಲಿ ಅವನ್ನು ಅವರು ಪಡೆದುಕೊಂಡು ಆರೋಗ್ಯವಂತರಾಗಬೇಕು, ಕಷ್ಟಗಳಿಂದ ದೂರ ಆಗಬೇಕು ಅನ್ನುವುದು ನಮ್ಮೆಲ್ಲರೊಂದು ಹಿರಿಯ ಆಶೆ. ಕಲಾವಿದರು ಅಂತೂ ವಿಶೇಷ ಸೃಜನಶೀಲರಾಗಿರುವುದರಿಂದ, ಕಲಾವಿದ ಎಲ್ಲದಕ್ಕೂ ಹೊಂದುವುದರಿಂದ ಅವರನ್ನು ಬಳಕೆ ಮಾಡಿಕೊಂಡು ನಾವು ಅವರ ಮೂಲಕವಾಗಿ ಈ ವಿಷಯಗಳನ್ನು ತಿಳಿಸುವಂಥ ಕಾರ್ಯವನ್ನು ಸರ್ಕಾರ ಮಾಡ್ತಾಯಿದೆ. ಕಲಾವಿದರು ಸೃಜನಶೀಲರಾಗಿರುವುದರಿಂದ ತಮಗೆ ಏನೇ ವೈಯಕ್ತಿಕ ಕಷ್ಟಗಳಿದ್ದರೂ ಕೂಡ ಕಲಾ ಪ್ರದರ್ಶನದಲ್ಲಿ ಎಲ್ಲವನ್ನು ಮರೆತು ಸಂಭ್ರಮಿಸುವುದು ಮಾತ್ರ ನಾವು ಅವರನ್ನು ಎಷ್ಟು ಒಂದು ಗೌರವಿಸಿದರೂ ಕಡಿಮೆ. ಜೀವನವೇ ಒಂದು ಕಲೆಯಾಗಿರುವುದರಿಂದ ಅವರು ಬಾಲಭಾಷೆಯಲ್ಲಿ ಮತ್ತು ಯುವಕರೊಂದಿಗೆ ಪ್ರೌಢ ಭಾಷೆಯಲ್ಲಿ, ಹಿರಿಯರೊಂದಿಗೆ ಪ್ರಬುದ್ಧ ಭಾಷೆಯಲ್ಲಿ, ಜ್ಞಾನಿ ಮಹಾತ್ಮರೊಂದಿಗೆ ಆಧ್ಯಾತ್ಮ ಹಂಚಿಕೊಂಡು ತಾವೇ ಪರಿಸ್ಥಿತಿಯನ್ನು ಸಮವಾಗಿ ಮಾಡಿಕೊಂಡು ಸ್ಥಿತಪ್ರಜ್ಞ ಅವಸ್ಥೆಯನ್ನು ಹೊಂದಿದಂಥ ಕಲಾವಿದರು ಕೂಡ ನಮ್ಮಲ್ಲಿ ಇದ್ದಾರೆ. ಅದೆಷ್ಟೋ ಕಲಾವಿದರು ಕಲಾ ಬದುಕಿನೊಂದಿಗೆ ಅವರು ಆಧ್ಯಾತ್ಮದ ಸುಜ್ಞಾನವನ್ನು ಪಡೆದು ಮಹಾತ್ಮರಾಗಿ ಅಮರರಾಗಿದ್ದಾರೆ. ಇಂಥ ಕಲಾವಿದರ ಬದುಕು ನಿಜಕ್ಕೂ ಅಮೂಲ್ಯವಾಗಿದ್ದಂಥ ಇಂಥ ಕಲಾವಿದರನ್ನು ಬಳಸಿಕೊಂಡು ಜನತೆಯ ಸೇವೆಯೇ ಜನಾರ್ದನ ಸೇವೆ ಅಂತ ತಿಳ್ಕೊಂಡು
ಘನ ಸರ್ಕಾರ ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರ ವಿಶೇಷವಾಗಿ ಮೊನ್ನೆ ಗದಗಿನಲ್ಲಿ ಜರುಗಿದಂಥ ಕಲಾಕಮ್ಮಟದೊಳಗೆ ಭಾರತದ ಸರ್ಕಾರದ ಕೇಂದ್ರ ಸಂವಹನ ಇಲಾಖೆ ಬೆಂಗಳೂರು ಅವರೊಂದಿಗೆ ಸುಮಾರು 60-70 ಕಲಾತಂಡಗಳು ಕರ್ನಾಟಕದಾದ್ಯಂತ ಇದ್ದಂಥ ಎಲ್ಲ ತಂಡಗಳು ಒಂದೆಡೆ ಸೇರಿ ಅನುಭವ ವಿಚಾರಗಳನ್ನು ಹಂಚಿಕೊಂಡರು. ಬೆಂಗಳೂರಿನ ಇಲಾಖೆ ಅಧಿಕಾರಿಗಳು, ಧಾರವಾಡ ಬಾಣಲೆಯಿಂದ ಹಿರಿಯ ನಿವೃತ್ತ ವಿದ್ವಾಂಸರು ಅಸಂಖ್ಯಾತ ಕಲಾವಿದರಿಗೆ ಮಾರ್ಗದರ್ಶನ ಮಾಡಿದರು. ಹುಲಕೋಟಿ ಹುಲಿಯಂದೇ ಪ್ರಖ್ಯಾತರಾದಂಥ ಹಿರಿಯ ಶ್ರೇಷ್ಠ ರಾಜಕಾರಣಿ ಶ್ರೀ ಎಚ್ ಕೆ ಪಾಟೀಲ್ ಅವರ ರೈತ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ವಿಶೇಷವಾದಂಥ ಒಂದು ಉಪಚಾರವನ್ನು ಮಾಡಿದ್ದು ಕೂಡ ಶ್ಲಾಘನೀಯ. ಆ ನಿಟ್ಟಿನಲ್ಲಿ ಆ ಎಲ್ಲ ಒಂದು ಹಿರಿಯರಿಗೆ ಜೊತೆಗೆ ಅಲ್ಲಿಯ ಪದಾಧಿಕಾರಿಗಳಿಗೆ ಗುರು ಹಿರಿಯರಿಗೆ ನೀಡಿದಂಥ ಪ್ರಸಾದ ಹಾಗೂ ವಸತಿ ಸಹಕಾರವನ್ನು ಕಲಾವಿದರು ಸದಾಕಾಲವು ಸ್ಮರಣೀಯವಾಗಿ ಅವರನ್ನು ಸ್ಮರಣೆ ಮಾಡ್ತಾ ಇರೋದು ಬಹಳ ಒಂದು ಔಚಿತ್ಯಪೂರ್ಣ. ಇಂಥ ಒಂದು ನಿಟ್ಟಿನಲ್ಲಿ ನಮ್ಮ ಗೋಕಾಕ ಪರಿಸರದ ನಾನು ಈಶ್ವರಚಂದ್ರ ಬೆಟಗೇರಿ, ನಮ್ಮ ಹಿರೇಬದನೂರಿನ ಶ್ರೀ ನಾಗಲಿಂಗ ಸಾಹಿತ್ಯ ಜಾನಪದ ಯುವ ಕಲಾ ಬಳಗದವರೊಂದಿಗೆ ಆತ್ಮೀಯರ ಅಂತ ಶ್ರೀ ಯಲ್ಲಪ್ಪ ನಾಯ್ಕರ್ ಹಾಗೂ ಇತರ ನಮ್ಮ ಎಲ್ಲ ಕಲಾವಿದರೊಂದಿಗೆ ಶ್ರೀಕೃಷ್ಣ ಪಾರಿಜಾತ ಪ್ರಯೋಗವನ್ನು ಮಾಡಿ ಅದರ ಮುಖಾಂತರವಾಗಿ ಕಲಾ ಸಂವರ್ಧನೆಯನ್ನು ಮಾಡಿದ್ದು ಕೂಡ ಅತ್ಯಂತ ನಮಗೆ ಹರ್ಷದಾಯಕವಂತೆ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಈ ವಿಶೇಷವಾದಂಥ ಸಂಚಿಕೆಯಲ್ಲಿ ಇವನ್ನು ಹಂಚಿಕೊಳ್ಳಲು ಅವಕಾಶ ಕೊಟ್ಟಂಥ ಸಂಘಟಕರಿಗೆ ವಂದಿಸಿ ನನ್ನ ವಾಕ್ಪುಷ್ಪಗಳನ್ನು ಕೃಷ್ಣ ಪರಮಾತ್ಮನ ಪಾದಾರವನ್ನು ಅರ್ಪಣೆ ಮಾಡ್ತೀನಿ. ಓಂ ತತ್ಸತ್. ಓಂ ಸತ್.